Subscribe now and press the bell icon. Never miss an update. ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹುಬ್ಳಿ ಧಾರವಾಡ ಕಡೆಗೆ ಮಾಡ್ತಾರಲ್ಲ ಗಿರ್ಮಿಟ್ ಅಂತ ಚು ಮಸಾಲೆ ಮಂಡಕ್ಕಿ ಚುರುಮರಿ ಮಿಕ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಇವಾಗ ನಾಲ್ಕು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಡಿ ಅದು ಕಾಯತ್ಲು ಅದಕ್ಕೆ ಒನ್ ಟೀ ಸ್ಪೂನು ಕಾಳು ಹಾಕೊಳ್ಳಿ ಅದೇನಪ್ಪ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕೊಳ್ಳಿ ಎರಡು ಒಟ್ಟಿಗೆ ಚಟಪಟ ಅಂತ ಇದೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ರೆ ಹಾಕೊಳ್ಳಿ ಹಾಗೆ ಅದೆಲ್ಲ ಫ್ರೀತಾಯಿದ್ದು ನೋಡಿ ಈಗ ಅದಕ್ಕೆ ಕರ್ಬೈನ್ ಸೊಪ್ಪು ಹಾಕೊಳ್ಳಿ ಅದು ಎಲ್ಲ ತಯಾರಾಯ್ತಪ್ಪ ಹುರಿತಾ ಇದೆ ಬೇಕಾದರೆ ಅರ್ಧ ಕಪ್ಪು ಅಂತ ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ಅರ್ಧ ಟೀ ಸ್ಪೂನು ಉಪ್ಪು ಹಾಕೊಳ್ಳಿ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಳ್ಳಿ ಹೇಗೆ ಅಂತಂದರೆ ಅದು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಹುರಿದ್ರೆ ನೀವು ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಇವಾಗ ನೋಡಿ ಆಯಿತು ಅದಕ್ಕೆ ಇವಾಗ ಅರ್ಧ ಟೀ ಸ್ಪೂನು ಅರಶಿಣ ಪುಡಿ ಹಾಕ್ಕೊಳ್ಳಿ ಅದು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಮತ್ತು ಕಲರ್ಫುಲ್ ಆಗೋ ತನಕ ಚೆನ್ನಾಗಿ ಅದರಲ್ಲಿ ಹುರ್ಕೊಳ್ಳಿ ನೋಡು ಇವಾಗ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿಬಿಡ್ತಾ ಹೋದ ಈಗ ಅದಕ್ಕೆ ಹುಣ್ಸೆಹಣ್ಣಿನೇ ಒಂದು ಜ್ಯೂಸ್ ಹಾಕ್ಕೊಳ್ಳಿ ಒನ್ ಥರ್ಡ್ ಕಪ್ಪು ನೀವು ಕಿವಿಚ್ಕೊಂಡು ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒನ್ ಟೀ ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ ಅದಕ್ಕೆ ಇದೆರಡೂ ಅದಕ್ಕೆ ರುಚಿ ಕೊಡೋದು ಇವಾಗ ಅದನ್ನು ಚೆನ್ನಾಗಿ ಕಂಬೈನ್ ಮಾಡಿಬಿಟ್ಟು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒನ್ ಟು ಟು ತ್ರೀ ಮಿನಿಟ್ಸ್ ನೀವು ಅದನ್ನು ಆಗೋ ತನಕ ವೇಟ್ ಮಾಡ್ಬೇಕು ಇವಾಗ ನೋಡಿ ಥಿಕನ್ ಆಯಿತು ಹೋದ ಮತ್ತು ಆಯಿಲ್ ರಿಲೀಸ್ ಆಗಬೇಕು ನೋಡಿ ಥಿಕನ್ ಆಯಿತು ಆಯಿಲು ರಿಲೀಸ್ ಆಯಿತು ಇವಾಗ ಇದೇ ಗಿರ್ಮಿಟ್ ಮಿಕ್ಸ್ ಇದಕ್ಕೆ ನೀವು ಇವಾಗ ಹುರಿಗಡಲೆ ಪೌಡ್ರ್ ಹಾಕೋಬೇಕು ಒನ್ ಟೀ ಸ್ಪೂನು ಮತ್ತು ಮತ್ತೆ ಚೆನ್ನಾಗಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಅದರಲ್ಲಿ ಮಿ ಕಂಬೈನಾಗಿ ಮಿಕ್ಸ್ ಮಾಡೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇದೇ ಗಿರ್ಮಿಟ್ ಮಿಕ್ಸ್ ಇದೇ ಗಿರ್ಮಿಟ್ ಮಸಾಲ ಅಂತ ಹೇಳೋದು ಈಗ ನೋಡಿ ಎರಡು ಎರಡು ಕಪ್ಪು ಚುರುಮುರೆಯನ್ನು ಚೆನ್ನಾಗಿ ಕ್ರಿಸ್ಪಿ ಇರೋದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಗಿರ್ಮಿಟ್ ಮಸಾಲ ಅರ್ಧ ಪಾಲ್ ಹಾಕ್ಕೊಳ್ಳಿ ಇದಕ್ಕೆ ಅರ್ಧ ಪಾಲ್ ಹಾಕ್ಕೊಳ್ಳಿ ಮತ್ತು ನೀರುಳ್ಳಿ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ಮತ್ತು ಎರಡು ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡೋಂಥ ಟೊಮೆಟೊ ಹಾಕ್ಕೊಳ್ಳಿ ಎರಡು ಟೀ ಸ್ಪೂನು ಹುರಗಡ್ಲೆ ಪುಡಿ ಹಾಕ್ಕೊಳ್ಳಿ ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗಿಬಿಟ್ಟು ಕಲರ್ಫುಲ್ ಆಗೋ ತನಕ ಅದರಲ್ಲಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಎರಡು ಕಪ್ ಇಬ್ಬರಿಗೆ ಸರ್ವ್ ಮಾಡೋ ಅಷ್ಟು ಇದು ಈ ಮಸಾಲೆ ನಾಲ್ಕು ಜನಕ್ಕೆ ಸರ್ವ್ ಮಾಡ್ಬೋದು ಇವಾಗ ಇದರಲ್ಲಿ ಎರಡು ಪ್ಲೇಟ್ ಇದೆ ಸೊ ಒಂದು ಪ್ಲೇಟು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅರ್ಧಾನ್ನ ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ಒನ್ ಟೇಬಲ್ ಸ್ಪೂನು ಟೊಮೆಟೊ ಹಾಕ್ಕೊಳ್ಳಿ ಇವಾಗ ನಾವು ಗಾರ್ನಿಷ್ ಮಾಡೋದು ಇದು ಹಾಂ ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫೈನಲಿ ಇದಕ್ಕೆ ರುಚಿ ಕೊಡೋದೇ ಸೇವು ಹಾಂ ಸೇವ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ನೋಡಿ ಇವಾಗ ನಿಮಗೆ ಯಮ್ಮಿ ಗಿರ್ಮಿಟ್ ಹುಬ್ಳಿ ಧಾರವಾಡದ ಕಡೆ ಸರ್ವ್ ಮಾಡುವಂಥ ಚುರುಮುರಿ ಮಸಾಲೆ ರೆಡಿ ಆಯಿತು ಹ್ಞೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಲೇಟರ್ ಬಾಯ್ ಬಾಯ್